ಹೋಟ್ಲಲ್ಲಿ ಆರ್ಡ್ರ್ ಮಾಡ್ತೀವಿ ಮಕ್ಕಳೇನೋ ಮುಗಿಸ್ಬಿಟ್ಟಿರ್ತಾರೆ ಪರ್ಟಿಕ್ಯುಲರ್ಲಿ ಅಪ್ಪನೋ ಅಮ್ಮನೋ ತಿಂದೇ ತಿಂತಾರೆ ಸೀರಿಯಸ್ಲಿ ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಸಣ್ಣ ಸಣ್ಣ ಸ್ಯಾಕ್ರಿಫೈಸಸ್ ಎಮೋಷನಲ್ ಟೇಸ್ಟ್ ಕಣ್ಣಿನ ಸ್ಯಾಕ್ರಿಫೈಸ್ಗಳು ಮಾಡಿಕೊಂಡ್ರೆ ಸಾಕು ಮೂವತ್ತು ದಿನದಲ್ಲಿ ಒಂದು ಹದಿನೈದು ದಿನ ನಾವು ಇಂಥದ್ದೇ ತಿನ್ಬಿಟ್ಟಾಗ ವೆಯ್ಟ್ ಗೇನ್ ಆಗಲೇಬೇಕು ಬೌಲ್ಸು ನಿಮ್ಮ ಇನ್ವೆಸ್ಟ್ಮೆಂಟು ನೋಡ್ಕೊಳ್ಳೋದು ಡೈರಿ ಬರೆಯೋದು ವೇಯಿಂಗ್ ಮಿಷಿನ್ ಇಟ್ಕೊಳ್ಳೋದು ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಫ್ಯಾಟ್ ಟು ಫಿಟ್ ಸೀರೀಸ್ನಲ್ಲಿ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಇದ್ವಿ ಆ್ಯಂಡ್ ತಿಳಿಸ್ಕೊಡ್ತಾ ಇದ್ದಾರೆ ಯೋಗಾತ್ಮ ಶ್ರೀಹರಿ ಅವರು ವೆಯ್ಟ್ ಲಾಸ್ ಅಂದಾಗ ಫಾಸ್ಟಿಂಗ್ ಇರಬಹುದು ಫಾಸ್ಟಿಂಗ್ ಪ್ಯಾಟ್ರನ್ಸ್ ಇರ್ಬೋದು ಇದೆಲ್ಲದ್ರ ಬಗ್ಗೆ ಸ್ಪೆಷಲಿ ಈಟಿಂಗ್ ಹ್ಯಾಬಿಟ್ಸ್ನ ಏನು ಮಾಡಿಫಿಕೇಷನ್ಸ್ ಮಾಡ್ಕೊಳ್ಬೋದು ಟು ಹೆಲ್ಪ್ ವೆಯ್ಟ್ ಲಾಸ್ ಅನ್ನೋದನ್ನು ಸಾಕಷ್ಟು ಹಿಂದಿನ ಎಪಿಸೋಡ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಇವತ್ತು ಮತ್ತೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮನೇಲಿ ಕುಕ್ ಮಾಡಿದ್ದೀವಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಎಲ್ರದ್ದು ಊಟ ತಿಂಡಿ ಆಯಿತು ಮಿಕ್ಕಿದೆ ಹಳ್ಸೋಗ್ಬಿಡತ್ತೆ ತಂಗ್ಳಾಗ್ಬಿಡತ್ತೆ ಸೊ ಏನು ಮಾಡಬೇಕು ಈ ವೆಯ್ಟ್ ಲಾಸ್ ಅಂದಾಗ ಅದು ಸಂದಿಗ್ಧ ಪರಿಸ್ಥಿತಿ ಲೆಟ್ಸ್ ಚೆಕ್ ಫ್ರಮ್ ಯೋಗತ್ಮ ಶ್ರೀಹರಿ ಅವ್ರನ್ನ ಅವ್ರು ಏನು ಮಾಡ್ತಾರೆ ಅಥವಾ ಏನು ಸಜೆಸ್ಟ್ ಮಾಡ್ತಾರೆ ಅವ್ರನ್ನೇ ಕೇಳೋಣ ಸರ್ ನಮಸ್ಕಾರ ಈ ಮಿಕ್ಕೋಗಿರೋದು ಅನ್ನೋದಿದೆಯಲ್ಲ ಅದು ತುಂಬ ಚಾಲೆಂಜಿಂಗ್ ಚೆಲ್ಲಕ್ಕೆ ಮನಸ್ಸು ಬರೋಲ್ಲ ಕಷ್ಟಪಟ್ಟು ದುಡಿದು ತಂದಿರ್ತೀವಿ ಇಟ್ಬಿಟ್ಟು ತಿನ್ನಕ್ಕೆ ಅನ್ನೋದು ಒಂದಿರುತ್ತೆ ಸ್ಟೇಪಲ್ ಫುಡ್ ಇದು ಹಾಗಾಗಿ ಆಗಲೇ ಕುಕ್ ಮಾಡಿ ಆಗಲೇ ತಿನ್ಬಿಡ್ಬೇಕು ಆವಾಗಲೇ ಶಕ್ತಿ ಬರುತ್ತೆ ಅನ್ನೋ ಒಂದಷ್ಟು ಕಾನ್ಸೆಪ್ಟ್ಗಳೆಲ್ಲ ಇದೆ ವೆಯ್ಟ್ ಲಾಸ್ ಆಗಬೇಕು ಹೆಂಗೆ ಸಾಧ್ಯ ಇದನ್ನ ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ ನಾರ್ಮಲಿ ಮನೆಯಲ್ಲಿ ಪ್ರಿಪೇರ್ ಮಾಡಿಬಿಟ್ಟಿದ್ದೀವಿ ಹ್ಮ್ ಜೆಂಟ್ಸ್ಗೆ ಅಥವಾ ವರ್ಕಿಂಗ್ ಪರ್ಸನ್ಸ್ಗಾದ್ರೆ ಹೊರಗಡೆನೂ ಒಂಚೂರು ಆಗೋಗಿರುತ್ತೆ ಹೌದು ಮನೇಲಿ ಮಾಡಿಬಿಟ್ಟಿರ್ತಾರಲ್ಲ ಅನ್ನೋದಕ್ಕೋಸ್ಕರ ಹೊರಗಡೆನೂ ತಿಂದು ಮನೆ ಒಳಗಡೆನೂ ತಿನ್ನುವಂಥದ್ದು ಅದು ವೆಯ್ಟ್ ಗೇನ್ ಆಗೇ ಆಗುತ್ತೆ ಯಾಕೆಂದ್ರೆ ಹೊರಗಡೆ ತಿನ್ನೋದಕ್ಕೂ ಮತ್ತೆ ಮನೇಲಿ ಬಂದು ತಿನ್ನೋದಕ್ಕೂ ಒನ್ ಅವರ್ ಡಿಫ್ರೆನ್ಸ್ ಅಲ್ಲಿ ಎರಡನೇ ಸಲ ಕರೆಕ್ಟ್ ಅವಾಯ್ಡ್ ಮಾಡಿದ ತಕ್ಷಣ ಆ ಕ್ಲಾರಿಟಿ ಮನೇಲಿ ಕೊಟ್ಬಿಟ್ರೆ ನಾನು ಇವತ್ತು ಊಟಕ್ಕೆ ಬರಲ್ಲ ತಿಂಡಿಗೆ ಬರಲ್ಲ ಆ ಕ್ಲಾರಿಟಿ ಕೊಟ್ಬಿಟ್ರೆ ಆ ಎರಡೆರಡು ಪ್ರೆಷರಲ್ಲಿ ಅಲ್ಲಿ ತಿನ್ನುವಂಥದ್ದು ಇರೋಲ್ಲ ಕರೆಕ್ಟ್ ಮೇಜರ್ ಫ್ಯಾಕ್ಟರ್ ಫಾರ್ ವೆಯ್ಟ್ ಗೇನ್ ನನ್ನ ಮೇಲೆ ಹಾಕೊಂಡಿರೋದು ನಾನು ಮಾಡಿದ್ದೆಲ್ಲ ಹೀಗೆ ಓಕೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿದೆ ನಂದಾಗಿದೆ ಸೊ ಹೊರಗಡೆ ಸೋಶಿಯೋ ಅಬ್ಲಿಕೇಶನ್ ತಿನ್ಬಿಡೋದು ಹಸಿವಿಗೆ ತಿನ್ಬಿಡೋದು ಟೈಮಿಗೆ ಅಂತ ತಿನ್ಬಿಡೋದು ಅದಾದ್ಮೇಲೆ ಮನೇಲಿ ಬಂದು ಕಾಯೋದು ಮನೆಯಲ್ಲಿ ಹೇಳ್ಬಿಟ್ಟಿರೋದು ಅಡಿಗೆ ಮಾಡಿರ್ತಾರೆ ಬೇಜಾರ್ ಮಾಡೋಕ್ಕಾಗಬಾರ್ದು ಹಾಗಾಗಿ ಮನೇಲೂ ತಿನ್ನೋದು ಸಾಮಾನ್ಯ ಎಲ್ಲರ ಆಗುತ್ತೆ ವೆಯ್ಟ್ ಡ್ರಾಪ್ ಆಗಬೇಕು ಅನ್ನೋರು ಇದನ್ನ ಅವಾಯ್ಡ್ ಮಾಡಿದ್ರೆ ವೆಯ್ಟ್ ಡ್ರಾಪ್ ಆಗುತ್ತೆ ಒಂದೇ ಒಂದು ಸಣ್ಣ ಟೆಕ್ನಿಕ್ ಎರಡನೇದು ಹೋಟ್ಲಲ್ಲಿ ತಿನ್ನಕ್ ಹೋಗಿದೀವಿ ಪರ್ಟಿಕ್ಯುಲರ್ಲಿ ಫ್ಯಾಮಿಲಿ ಹೋಟ್ಲಲ್ಲಿ ಆರ್ಡರ್ ಮಾಡ್ತೀವಿ ಮಕ್ಕಳೇನೋ ಮುಗಿಸ್ಬಿಟ್ಟಿರ್ತಾರೆ ಪರ್ಟಿಕ್ಯುಲರ್ಲಿ ಅಪ್ಪಾನೋ ಅಮ್ಮಾನೋ ಅಂತ ಮಕ್ಕಳು ಮುಗಿಸ್ಬಿಟ್ಟಿದ್ದಾರೆ ತಿನ್ಬಿಡ್ತಾರೆ ಡೆಫಿನೆಟ್ ವೈಟ್ ಗೇನ್ ಆಗಲೇಬೇಕು ಅವಶ್ಯಕತೆಗಿಂತ ಜಾಸ್ತಿ ಆಗಿದೆ ನಮ್ಮ ನಮ್ಮ ಊಟ ನಾವು ಮಾಡಿದ್ದೀವಿ ಮಕ್ಕಳು ಮೆಗಿಸ್ಬಿಟ್ಟಿದ್ದಾರೆ ದುಡ್ಡು ಕೊಟ್ಬಿಡ್ತಿದ್ದೀವಿ ಹಾಗಾಗಿ ತಿನ್ಬಿಡ್ತೀವಿ ಇದನ್ನ ಅವಾಯ್ಡ್ ಮಾಡಿದ ತಕ್ಷಣ ಬಿಲ್ ಹೋದ್ರೆ ಹೋಯಿತು ಆರೋಗ್ಯಕ್ಕೆ ಹೋಗಬೇಕು ಆದರೆ ಮನ್ಸು ಬರಲ್ವೇ ಬಿಲ್ ಅದು ನೋಡಿದಾಗ ಆರೋಗ್ಯ ತಿಂದ ಮೇಲೂ ಕೂಡ ಉಪಯೋಗಕ್ಕೆ ಅಂದರೆ ಇಲ್ಲ ಕರೆಕ್ಟ್ ವೇಸ್ಟ್ ಆಗಿದೆ ಅನ್ನುವ ಥಾಟ್ ಮೈಂಡಲ್ಲಿ ಬಂದ್ಬಿಟ್ಟಿದೆ ದುಡ್ಡು ಕೊಟ್ಟಿದ್ದೀವಿ ವೇಸ್ಟ್ ಆಗ್ತಾ ಇದೆ ತಿನ್ಬಿಡ್ತೀವಿ ಇಷ್ಟು ಅವಾಯ್ಡ್ ಮಾಡಿದ್ರೆ ಸಾಕು ತಟ್ಟೆಯಲ್ಲಿ ವೇಸ್ಟ್ ಆಗೋ ಬದಲು ಹೊಟ್ಟೆಲ್ ವೇಸ್ಟ್ ಆಗೋದು ಆ್ಯಕ್ಚುಲ್ ಆಗಿ ಅದು ಎಕ್ಸ್ಟ್ರಾ ಅನಾವಶ್ಯಕ ಎರಡನೇದು ರೈಟ್ ಫಂಕ್ಷನ್ಸ್ಗೆ ಹೋಗ್ತೀವಿ ಫಂಕ್ಷನ್ಸ್ಗೆ ಹೋದಾಗ ಹಿಂದಿನ ಎಪಿಸೋಡಲ್ಲೂ ಹೇಳಿದ್ದೀನಿ ಸಾಧಾರಣ ನಮ್ಮದೊಂದು ಕ್ಯಾಲ್ಕುಲೇಷನಲ್ಲಿ ಹೋಗ್ತೀವಿ ಊಟ ನೋಡಿದ ತಕ್ಷಣ ಅವಶ್ಯಕತೆ ಇದೆಯೋ ಇಲ್ಲವೋ ತಿಂತೀವಿ ಯಾಕೆ ಅಂದರೆ ಇಂತಹ ಅಪರ್ಚುನಿಟಿ ಇನ್ನೊಂದು ಸಲ ಬರಲ್ವೇನೋ ಅನ್ನುವಷ್ಟು ಒಳ್ಳೆ ಸ್ಪ್ರೆಡ್ ಇದೆ ಒಳ್ಳೆ ಮೆನು ಇದೆ ತಿನ್ಬಿಡೋಣ ಅಂತ ಸೆಲೆಕ್ಷನ್ ಇಲ್ಲ ನಮ್ಗೆ ಯಾವ್ದು ಬೇಕು ಬೇಡ ಅಂತ ಇಲ್ಲ ಸೊ ಡೆಫಿನೆಟ್ ಆ ಥರದ ಪದ್ಧತಿಯಲ್ಲಿ ನಮಗೆ ವೆಯ್ಟ್ ಗೇನ್ ಆಗಿಯೇ ಆಗತ್ತೆ ನಾರ್ಮಲ್ ಫುಡ್ಗಿಂತ ನಾವು ಅವತ್ತು ಎರಡರಷ್ಟು ತಿಂದಿರ್ತೀವಿ ಕರೆಕ್ಟ್ ಆ ಎರಡರಷ್ಟು ಕೆಲಸ ಮಾಡಿ ಕರಗಿಸಿರಲ್ಲ ಸೊ ಆ ಎರಡನೇದು ಇದೆಯಲ್ಲ ಎಕ್ಸ್ಟ್ರಾ ಏನಿದೆಯಲ್ಲ ಅದು ವೆಯ್ಟ್ ಗೇನ್ ಪರ್ಮನೆಂಟ್ ವೆಯ್ಟ್ ಗೇನ್ ನೆಕ್ಸ್ಟ್ ಅದನ್ನ ಅವಾಯ್ಡ್ ಮಾಡಿದ್ರೆ ಸಾಕು ಕರೆಕ್ಟ್ ಇವಾಗ ಫಂಕ್ಷನ್ ಯಾವಾಗಲೂ ಸತಿ ಬರುತ್ತೆ ಹೊರಗಡೆ ಹೋಟೆಲ್ಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಹೋಗೋದು ಇಟ್ ಆಲ್ಸೋ ಹ್ಯಾಪನ್ಸ್ ವೆರಿ ನಾಟ್ ಸೋ ಫ್ರೀಕ್ವೆಂಟ್ಲಿ ತಿನ್ಬೇಕು ಅನ್ಸ್ಬಿಡುತ್ತೆ ತಿನ್ಬಿಡ್ತಾರೆ ಈ ಮಿಕ್ಕೋಗಿರೋ ತಿಂದು ಆಗೋಯ್ತು ಎಕ್ಸ್ಟ್ರಾ ಕೆಲಸ ಮಾಡಿಬಿಡಿ ರೈಟ್ ಎಕ್ಸ್ಟ್ರಾ ವಾಕ್ ಮಾಡಿ ಒಂದು ಇವತ್ತೇನೋ ತಿನ್ಬಿಟ್ಟಿದೀವಿ ಒಂದ್ ಅವರ್ ಊಟನ ಪೋಸ್ಟ್ಪೋನ್ ಮಾಡ್ಬಿಡಿ ನೆಕ್ಸ್ಟ್ ಊಟ ಸೀರಿಯಸ್ಲಿ ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಸಣ್ಣ ಸಣ್ಣ ಸ್ಯಾಕ್ರಿಫೈಸಸ್ ಎಮೋಷನಲ್ ಟೇಸ್ಟ್ ಕಣ್ಣಿನ ಸ್ಯಾಕ್ರಿಫೈಸ್ ಮಾಡ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗ್ತೀವಿ ಚೆನ್ನಾಗಿರುತ್ತಲ್ಲಿ ಪ್ರಸಾದ ಶೃಂಗೇರಿ ಧರ್ಮಸ್ಥಳ ಇಂಥ ಜಾಗಗಳಲ್ಲಿ ಅಥವಾ ಎಲ್ಲಾದರೂ ಊಟ ಕೊಡುವಂತಹ ಪ್ರಸಾದ ಕೊಡುವಂತಹ ದೇವಸ್ಥಾನಗಳಲ್ಲಿ ನಾರ್ಮಲ್ ಫುಡ್ಗಿಂತ ಎರಡರಷ್ಟು ಕರೆಕ್ಟ್ ನಾವು ದೇವಸ್ಥಾನದ ಮಹಿಮೆ ಸ್ಥಳ ಮಹಿಮೆ ಜಾಸ್ತಿ ಸೇರುತ್ತೆ ಸ್ಥಳ ಮಹಿಮೆ ಅಲ್ಲಿ ಇತ್ತಲ್ಲ ಅದು ಇಲ್ಲಿ ಬಂದು ಸೇರ್ಕೊಳ್ಳುತ್ತೆ ಅಷ್ಟೇ ಇದು ಸ್ಥಳನೇ ಊಟಕ್ಕೆ ಅಲ್ಲೆಲ್ಲೋ ಇತ್ತು ಅದ್ರ ಬದಲು ಇಲ್ಲಿ ಬಂದು ಸೇರ್ಕೋತಾ ಇದೆ ಸೊ ಈ ತರದ ಸಣ್ಣ ಸಣ್ಣ ಅವಾಯ್ಡ್ ಮಾಡಿದ್ರೆ ವೆಯ್ಟ್ ಗೇನ್ ಅನ್ನೆಸಸರಿ ಆಗೋದು ಅವಾಯ್ಡ್ ಆಗುತ್ತೆ ಈ ಸೇರಿದ್ದೆಲ್ಲ ಎಲ್ಲಿದೆ ಅಂದ್ರೆ ಫ್ಯಾಟಿನ ರೂಪದಲ್ಲಿ ಸೇರುತ್ತೆ ಅಷ್ಟು ಎಕ್ಸ್ಟ್ರಾ ಸೇರ್ತಾನೇ ಬಂದಿದೆ ಯಾವತ್ತೋ ತಿಂಗಳಿಗೆ ಒಂದ್ಸಲ ಒಂದು ಎಕ್ಸಸ್ ಏನು ಆಗೋಲ್ಲ ಆದರೆ ಮೂವತ್ತು ದಿನದಲ್ಲಿ ಒಂದು ಹದಿನೈದು ದಿನ ನಾವು ಇಂಥದ್ದೇ ತಿನ್ಬಿಟ್ಟಾಗ ವೆಯ್ಟ್ ಗೇನ್ ಆಗಲೇಬೇಕು ಅದರ ನೆಗೆಟಿವ್ ಎಫೆಕ್ಟ್ಸ್ ಆಗ್ಲೇಬೇಕು ವೆಯ್ಟ್ ಗೇನ್ ತಪ್ಪಲ್ಲ ಆದರೆ ವೆಯ್ಟನ್ನ ಅದನ್ನ ಮತ್ತೆ ಅದನ್ನೆಲ್ಲ ಕರಗಿಸ್ಕೊಳ್ಳೋದಿದೆಯಲ್ಲ ಕರಗಿಸಿ ಅರಗಸ್ಕೊಳ್ಳೋದಿದೆಯಲ್ಲ ಇದು ಇಟ್ಸ್ ಎ ಲೆಬೋರಿಯಸ್ ಪ್ರೊಸೆಸ್ ಅದಕ್ಕೆ ಎಷ್ಟುಂಡರೇನು ಪುಷ್ಟಿ ಮೈಗಾಗುವುದು ಮುಷ್ಟಿ ಪಿಷ್ಟವು ತಾನೇ ಅಂದರೆ ನಮಗೆ ಬೇಕಾಗಿದ್ದದ್ದು ಇಷ್ಟು ಮುಷ್ಟಿ ಪಿಷ್ಟ ಅಂದರೆ ಮುಷ್ಟಿಯಷ್ಟು ಬೇಕಾಗಿದ್ದು ಸತ್ವ ನಾವು ಇಷ್ಟು ತಿಂದಿದ್ದೀವಿ ಅಷ್ಟರಲ್ಲಿ ಉಳ್ಕೊಂಡಿರೋದು ನಮ್ಗೆ ಇಷ್ಟೇ ಈ ಎಕ್ಸಸ್ ಯಾಕೆ ಅನ್ನುವ ಒಂದು ಅವೇರ್ನೆಸ್ ಬಂದರೂ ಸಾಕು ಬ್ಯೂಟಿಫುಲ್ ಅವೇರ್ನೆಸ್ ನಾನು ಎಕ್ಸ್ಟ್ರಾ ವೆಯ್ಟ್ ಆಗಿದ್ದೀನಿ ನಾನು ಇಂಥ ತಿನ್ನಬಾರ್ದು ಅಂತ ಅದಕ್ಕೆ ವೆಯ್ಟ್ ರಿಡಕ್ಷನ್ ಮಾಡುವವರಿಗೆ ನಾನೊಂದು ಚಾರ್ಟ್ ಮಾಡಲಿಕ್ಕೆ ಹೇಳ್ತೀನಿ ಏನು ತಿಂದಿದ್ದೀರಿ ಎಷ್ಟು ತಿಂದಿದ್ದೀರಿ ಒಂದು ಅಳತೆ ಇಟ್ಕೊಂಡು ತಿನ್ನಿ ಅಂತ ಸ್ವಲ್ಪ ಕಾಲ ಅಷ್ಟೇ ಜೀವನ ಪರ್ಯಂತ ಅಲ್ಲ ಸ್ವಲ್ಪ ಕಾಲ ಇಷ್ಟ ಕಡಿಮೆ ಮಾಡಿದ್ರೆ ಸಾಕು ಅಂತ ಒಂದು ಅಳತೆಯ ಬೌಲ್ ಚಿಕ್ಕ ಬೌಲ್ ಅಂತ ದೊಡ್ಡ ಬೌಲ್ ಅಂತ ಇಟ್ಕೊಂಡಿದ್ದು ನೀವು ಏನೇ ತಿಂದರೂ ಆ ಅಳತೆಯಷ್ಟೇ ತಿನ್ನಿ ವೆಯ್ಟ್ ಎರಡು ಬೌಲ್ಸ್ ನಿಮ್ಮ ಇನ್ವೆಸ್ಟ್ಮೆಂಟು ನೋಡ್ಕೊಳ್ಳೋದು ಡೈರಿ ಬರೆಯೋದು ವೇಯಿಂಗ್ ಮಿಷಿನ್ ಇಟ್ಕೊಳ್ಳೋದು ಕರೆಕ್ಟ್ ನೀವು ದಿಸ್ ಇಸ್ ಯುವರ್ ಇನ್ವೆಸ್ಟ್ಮೆಂಟ್ ಒಂದು ತಿಂಗಳು ಎರಡು ತಿಂಗಳಲ್ಲಿ ನಿಮಗೆ ಹಿಡಿತಾ ಬಂದ್ರೆ ಡೈರಿ ಬರೆದಾಗ ಇದು ಮಾಡಬಹುದು ಇದು ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಮನಸ್ಸಿನಲ್ಲಿ ಇದೆ ಆದರೆ ಕಣ್ಣು ಎದುರುಗಡೆ ರೆಕಾರ್ಡ್ ಕಂಡಾಗ ಮಾತ್ರ ನಾವು ಎಚ್ಚೆತ್ಕೊಳ್ಳೋದು ಕರೆಕ್ಟ್ ಡಯಾಗ್ನೋಸ್ಟಿಕ್ ಸೆಂಟರ್ಗ ಹೋಗಿ ರೆಕಾರ್ಡ್ ಬಂದಾಗಲೇ ನಾವು ಎಚ್ಚೆತ್ಕೊಳ್ಳೋದು ಅಲ್ಲಿವರೆಗೂ ನಾವು ಮೆಡಿಸನ್ಗೂ ಹೋಗಲ್ಲ ಟ್ರೀಟ್ಮೆಂಟ್ಗೂ ಹೋಗಲ್ಲ ಸೊ ಹಾಗಾಗಿ ಡೆಫಿನೆಟ್ ವೆಯ್ಟ್ ರಿಡಕ್ಷನ್ ಆಗೋರು ಈ ಸಣ್ಣ ಸಣ್ಣ ಸ್ಯಾಕ್ರಿಫೈಸ್ಗಳನ್ನು ಮಾಡಲೇಬೇಕು ಓಕೆ ಮಾಡಿದ್ರೆ ವೈಟ್ ರಿಡಕ್ಷನ್ ಇಸ್ ಹ್ಮ್ ಹ್ಮ್ ಅನಾವಶ್ಯಕವಾದ ಆಹಾರ ಅನಾವಶ್ಯಕವಾದ ಚೀಲ ತುಂಬಲ್ಲ ಜಾಸ್ತಿ ಕರೆಕ್ಟ್ ಇವಾಗ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರಿ ವೈಟ್ ಚೆಕ್ ಮಾಡ್ಕೊಳ್ಳುವ ಸೂಕ್ತವಾದ ಸಮಯ ಯಾವುದು ಅಂತ ಬೆಳಿಗ್ಗೆ ಎದ್ದಾಗ ಬೋವೆಲ್ ಕ್ಲಿಯರ್ ಆಗಿರುತ್ತೆ ಸೊ ಅವಾಗ ಸೊ ಹಳೆಯ ವೇಸ್ಟ್ ಎಲ್ಲ ಇರೋದಿಲ್ಲ ಈಸ್ ದಟ್ ದ ರೈಟ್ ಟೈಮ್ ಅಥವಾ ಎಂಡ್ ಆಫ್ ದ ಡೇ ನೋಡ್ಕೊಂಡ್ರೆ ಬೆಳಗಿಂದ ತಿಂದಿರೋದೆಲ್ಲ ಇನ್ನೂ ಮೈಯಲ್ಲೇ ಇರುತ್ತಲ್ಲೂ ವೇಯಿಂಗ್ ಮಿಷಿನ್ ಇದೆ ಅಲ್ವಾ ಎರಡು ಸಲ ನೋಡ್ಕೊಂಡು ಬೆಳಿಗ್ಗೆ ಎದ್ದಾಗ ಸಂಜೆ ಸಂಜೆ ಮಲಗುವುದಕ್ಕೆ ಒಂದು ಅಂದಾಜು ಬರುತ್ತೆ ಪ್ರತಿನಿತ್ಯ ಕಡಿಮೆ ಆಗ್ತಾ ಇದೆಯಾ ಜಾಸ್ತಿ ಆಗ್ತಾ ಇದೆಯಾ ಅಂತ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸಿದ್ರೆ ಅಷ್ಟು ಕಡಿಮೆ ಮಾಡ್ಕೊಳ್ಬಹುದು ಅವೇರ್ನೆಸ್ಗೋಸ್ಕರ ಮಾತ್ರ ಈ ವೇಯಿಂಗ್ ಮಿಷಿನ್ ಅವೇರ್ನೆಸ್ ಬಂತು ನಿಮ್ಗೊಂದು ಒಂದು ಬಂದ್ಬಿಡ್ತು ವೇಯಿಂಗ್ ಮಿಷಿನ್ ನ ಅವಶ್ಯಕತೆ ಇರಲ್ಲ